ಇನ್ನು ಬಳಿಕ ಮತ್ತೆ ಕುಂಗ್ಫು ಕಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಕಿತ್ ಮಂಜುನಾಥ್ ಅವರು ಕರಾವಳಿಯ ಹುಡುಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂತವರು. ಅಷ್ಟೆಲ್ಲ ಸಾಕಷ್ಟು ಕನಸುಗಳನ್ನ ಹೊಂದಿದ್ದಾರೆ, ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಸಾಧನೆ ಮಾಡಬೇಕು ಅಂತಂದ್ಬಿಟ್ಟು ಸೊ ಅವರ ಡ್ರೀಮ್ಸ್ ಎಲ್ಲ ಹೇಳ್ಕೊಳ್ತಾ ಇದ್ರು. ಮುಂದೆ ಮಾತಾಡೋಣ ಈ ಒಂದು ಅವರ ಮಾರ್ಷಲ್ ಆರ್ಟ್ಸ್ ಕರಿಯರ್ ಯಾವ ರೀತಿ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ, ಇದ್ರ ಬಗ್ಗೆ ಇನ್ನಷ್ಟು ಡಿಟೇಲ್ಸ್ ಕೇಳೋಣ. ವಿಕಿತ್, ನಾವು ಮಾತಾಡ್ತಾ ಇದ್ವಿ ದುಬೈಲಿ ಕೂಡ ಕೆಲಸ ಮಾಡ್ತಾ ಇದ್ರಿ, ಜೊತೆಗೆ ನೀವು ಟ್ರೈನರ್ ಕೂಡ ಆಗಿದ್ದೀರಿ ಅಲ್ಲಿ. ಎಷ್ಟು ಸಂಸ್ಥೆಗಳಿಗೆ ಹೋಗಿ ಟ್ರೈನ್ ಅಪ್ ಮಾಡ್ತೀರಿ, ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿಮಗೆ? ಈಗಾಗಲೇ ನಾನೊಂದು 2-3 ಕ್ಲಬ್ ಅಲ್ಲಿ ಕ್ಲಾಸಸ್ ಮಾಡ್ತಿದ್ವಿ. ಸೊ ನಾನು ಫ್ರೀಲಾನ್ಸರ್ ಆಗಿ ತುಂಬಾ ಪರ್ಸನಲ್ ಆಗಿ ನಾನು ಕೆಲಸ ಇದು ಮಾಡ್ತಿದ್ದೀನಿ, ಟ್ರೈನಿಂಗ್ ಮಾಡ್ತಿದ್ದೀನಿ. ಅಸಿಸ್ಟೆನ್ಸ್ ಅವರು ನಮ್ದು ಟ್ರೈನಿಂಗ್ ತಗೊಳ್ತಿದ್ದಾರೆ. ಸೊ ಇನಿಷಿಯಲಿ ನಾನು ಈಗ ಆಲ್ರೆಡಿ ಅದು ಹೇಳಿದಾಗೆ ಒಬ್ರು ಈಗ ಒಬ್ಬರನ್ನು ಸೆಲೆಕ್ಟ್ ಮಾಡಿದ್ದೀನಿ, ಅವರನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ, ಇಂಡಿಯನ್ ರೆಪ್ರೆಸೆಂಟ್ ಮಾಡಿ. ಯಾಕಂದ್ರೆ ನಂಗೆ ಈಗ ಮೂಲತಃ ನಂಗೆ ಎಲ್ಲ ಅಸೋಸಿಯೇಷನ್, ಫಾರ್ ಎಕ್ಸಾಂಪಲ್ ವರ್ಲ್ಡ್ ಮಾರ್ಷಲ್ ಆರ್ಟ್ಸ್ ಕೌನ್ಸಿಲ್ ಆಗಿರ್ಬೋದು, ಹಾಗೆ JKD ಆಗಿರ್ಬೋದು, ಏಷ್ಯನ್ JKD ಆಗಿರ್ಬೋದು, ಮತ್ತೆ ವರ್ಲ್ಡ್ ಕಿಕ್ ಬಾಕ್ಸಿಂಗ್ ಫೆಡರೇಷನ್ ಆಗಿರ್ಬೋದು. ಸೊ ಎಲ್ಲವರು ನಂಗೆ ಅಥಾರಿಟಿ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಸೆಲೆಕ್ಟ್ ದ ಇಂಡಿಯನ್ ಪೀಪಲ್. ಸೊ ನಾನು ಅದರಲ್ಲಿ ಒಬ್ಬನಿಗೆ ಆಲ್ರೆಡಿ ಇದರಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಅಪ್ಕಮಿಂಗ್ ದುಬೈಯಲ್ಲಿ ಇದೆ, ಮತ್ತೆ ಟರ್ಕಿಯಲ್ಲಿ ಇದೆ. ಸೊ ತುಂಬ ಇನ್ನು ಎವ್ರಿ 3-4 ಮಂತ್ಸ್ ಚಾಂಪಿಯನ್ಶಿಪ್ಸ್ ಇದೆ. ಸೊ ನನಗೆ ಇಫ್ ಐ ವಾಂಟ್ ಟು ಗೋ ಟು ಪಾರ್ಟಿಸಿಪೇಟ್, ನಮಗೆ ಸ್ಪಾನ್ಸರ್ಸ್ ಬೇಕು. ಸೊ ಕಾರಣಾಂತರಗಳಿಂದ ನನಗೆ ಸ್ಪಾನ್ಸರ್ ಸಿಗ್ತಿಲ್ಲ. ಸೊ ನಾನೀಗ ನನ್ನ ಸ್ಟೂಡೆಂಟ್ಸ್ ಅನ್ನು ರೆಡಿ ಮಾಡ್ತಿದ್ದೀನಿ ಕರ್ನಾಟಕ. ಇಫ್ ಐ ಗೆಟ್ ಎನಿ ಗುಡ್ ಸ್ಪಾನ್ಸರ್ಸ್ ಆರ್ ಸಪೋರ್ಟ್ ಫ್ರಮ್ ದ ಗವರ್ಮೆಂಟ್, ದೆನ್ ಡೆಫಿನೆಟ್ಲಿ ಐ ವಿಲ್ ಐಲ್ ಬಿ ಗೋಯಿಂಗ್ ಫಾರ್ ಆಲ್ ದ ಕಾಂಪಿಟೇಷನ್ ರೆಪ್ರೆಸೆಂಟ್ ಇಂಡಿಯಾ ಅಂಡ್ ಮೇಕ್ ಇಂಡಿಯಾ ಪ್ರೌಡ್ ಫಾರ್ ಶ್ಯೂರ್. ಓಕೆ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದೀರಿ, ಬಟ್ ಇಂಡಿಯಾದಲ್ಲಿ ನಿಮಗೆ ಬೇಕಾಗಿರುವಂತಹ ರೆಕಗ್ನಿಷನ್ ಸಿಕ್ಕಿದ ಅಥವಾ ಏನು ಸನ್ಮಾನಗಳು, ಪ್ರೋತ್ಸಾಹಗಳು ಯಾವ ರೀತಿ? ಸನ್ಮಾನ ಪ್ರೋತ್ಸಾಹ ತುಂಬ ಸಿಕ್ಕಿದೆ, ಯಾಕಂದ್ರೆ ಅಲ್ಲಿ ದುಬೈಲಿ ಇರುವಾಗ ತುಂಬ ಉದ್ಯಮಿಗಳು ನನಗೆ ಸ್ಪಾನ್ಸರ್ಸ್ ಮಾಡಿದ್ದಾರೆ. ಸೊ ಬೀಂಗ್ ಅ ಇಂಡಿಯನ್, ಓಕೆ ಇಂಡಿಯನ್ ಪರ್ಸನ್ ಇಸ್ ಡೂಯಿಂಗ್ ಸಮಥಿಂಗ್, ಸೊ ವಿ ಶುಡ್ ಸಪೋರ್ಟ್ ಅಂಡ್ ಇಂಡಿಯನ್ ಗವರ್ಮೆಂಟ್ ಇಸ್ ನಾಟ್ ಸಪೋರ್ಟಿಂಗ್. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆದ ಕಾರಣ ನಾನು ಹಾಂಗ್ಕಾಂಗ್ ಹೋದೆ, ಶ್ರೀಲಂಕಾ ಹೋದೆ. ಇವಾಗ ನನ್ನ ಕಂಪ್ನಿಯು ತುಂಬ ಲೀವ್ ಕೊಟ್ಟಿದೆ, ದುಬೈಲಿ ಲೀವ್ ಸಿಗಲ್ಲ, ಬಟ್ ದೇ ಹ್ಯಾವ್ ಗಿವನ್ ಫಾರ್ ಅ ಗುಡ್ ಕಾಸ್ ಅಂತ. ಸೊ ಎಲ್ಲ ಒಳ್ಳೆದಾಗಿದೆ ಅಷ್ಟೇ. ಸೊ ಇನ್ನು ಮುಂದೆ ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗಬೇಕಾದ್ರೆ ವಿ ನೀಡ್ ಇನ್ನೂ ಸಹ ಇದು ಟ್ರೈನಿಂಗ್ ಬೇಕು, ಟೈಮ್ ಸಾಕಾಗಲ್ಲ ಟ್ರೈನಿಂಗ್ ಮಾಡೋಕ್ಕೆ. ಸೊ ಐ ವಾಂಟ್ ಟು ಅಚೀವ್ ದಟ್ ಡ್ರೀಮ್ಸ್ ವಿತ್ ಮೈ ಸ್ಟೂಡೆಂಟ್ಸ್. ಓಕೆ, ಈಗ ಅಬುಧಾಬಿಯಲ್ಲಿ ರಾಜ್ಯೋತ್ಸವ ಸಮಯದಲ್ಲಿ ನಿಮಗೆ ಒಂದು ಅವಾರ್ಡ್ ಅಥವಾ ಸನ್ಮಾನ ಕೂಡ ಮಾಡಿದ್ರು, ಸೊ ಅದರ ಬಗ್ಗೆ ಹೇಳಿ. ಹೌದು, ಅಬುಧಾಬಿಯಲ್ಲಿ ಸರ್ವೋತ್ತಮ್ ಶೆಟ್ಟಿ ಅಧ್ಯಕ್ಷರು ಕರ್ನಾಟಕ ಸಂಘದ್ದು, ಅವರು ಕರೆದು ನಿಮಗೆ ಹಾನರ್ ಮಾಡುವಂತ ಕರೆದು ವಿ ಆರ್ ಶೆಟ್ಟಿ ಅವರು ಅವತ್ತು ಉಪಸ್ಥಿತದಲ್ಲಿ ನನಗೆ ಹಾನರ್ ಮಾಡಿದ್ರು ಇಂಟರ್ನ್ಯಾಷನಲ್ ಅಚೀವ್ಮೆಂಟ್ಸ್ಗೆ. ಹಾಗೆ ತುಂಬಾ ಹಾನರ್ ಸಿಕ್ಕಿದೆ, ಎಲ್ಲ ಕಡೆಯಿಂದ ಸಿಕ್ಕಿದೆ, ತುಂಬಾ ಕಡೆಯಿಂದ ಸಿಕ್ಕಿದೆ. ಓಕೆ, ಇಂಡಿಯಾಗೋಸ್ಕರ ಏನ್ ಮಾಡ್ಬೇಕು ಅಂತಿದ್ದೀರಿ ನೀವು? ಇಂಡಿಯಾಗೋಸ್ಕರ ಏನಂದ್ರೆ ಇಲ್ಲೊಂದು ಆಲ್ ಮಾರ್ಷಲ್ ಆರ್ಟ್ ಸ್ಟೈಲ್ ಒಂದು ಇಂಟರ್ನ್ಯಾಷನಲ್ ಮಾರ್ಷಲ್ ಆರ್ಟ್ ಅಕಾಡೆಮಿ ಮಾಡ್ಬೇಕಂತಿದ್ದೇನೆ. ಆಲ್ರೆಡಿ ನಂದು ಪೇಜ್ ಮಾಡಿದ್ದೀನಿ ಇಂಟರ್ನ್ಯಾಷನಲ್ ಮಾರ್ಷಲ್ ಆರ್ಟ್ ಅಕಾಡೆಮಿ UAE ಅಂತ. ಸೊ ದಟ್ ಇಸ್ ಮೈ ಡ್ರೀಮ್, ಐ ವಾಂಟ್ ಟು ಡೂ ದಟ್ ಇನ್ ಆಲ್ ದ ಪಾರ್ಟ್ಸ್ ಆಫ್ ವರ್ಲ್ಡ್. ಸೊ ಆಲ್ರೆಡಿ ಈಗ ದುಬೈಲಿ ಅದರದ್ದು ವರ್ಕ್ ಆಗ್ತಿದೆ, ಇವನ್ ಜಾರ್ಜಿಯಾದಲ್ಲಿ ಸಹ ಅದನ್ನು ನಾನು ಹೇಳಿದಾಗ ಜಿಮ್ ಫೈಟ್ ಕ್ಲಬ್ ಮಾಡಿದ್ದೇನೆ, ಅದನ್ನು ನಾವು ಮಾಡ್ಬೇಕಂತಿದ್ದೇವೆ, ಅದು ಮಾತುಕತೆ ಆಗಿದೆ, ಅದಕ್ಕೆ ನಾವು ವರ್ಕ್ ಮಾಡ್ತಿದ್ದೀವಿ ನಮ್ಮದು ಟೀಮ್ ಸಹ. ಸೊ ಇಂಡಿಯಾದಲ್ಲೂ ಮಾಡ್ಬೇಕಂತಿದ್ದೀವಿ, ಇಂಡಿಯಾದಲ್ಲೂ ಫ್ಯೂಚರ್ ಮಾಡ್ಬೇಕಂತಿದ್ದೀವಿ, ನಮ್ದು ಸಹ ಟೀಮ್ ಅದಕ್ಕೂ ವರ್ಕ್ ಮಾಡ್ತಿದ್ದೆ. ಸೊ ಆಲ್ ಸ್ಟೈಲ್ ವಿ ಆರ್ ಕಾಂಟ್ಯಾಕ್ಟಿಂಗ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಮಾರ್ಷಲ್ ಆರ್ಟ್ಸ್ ಆ್ಯಂಡ್ ವರ್ಕಿಂಗ್ ಆನ್ ಟುಗೆದರ್. ಇವನು ಗ್ರೂಪ್ ಇದೆ ವಾಟ್ಸಪ್, ಅದರಲ್ಲೂ ಬರ್ತಾ ನಾವು ಶೇರ್ ಮಾಡಿಸಿರ್ತೇವೆ ನಮ್ದು ವ್ಯೂಸ್. ಯಾಕಂದ್ರೆ ಫೈವ್ ಫಿಂಗರ್ಸ್ ಆರ್ ನಾಟ್ ಸೇಮ್, ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ನಾಲೆಜ್ ಇರುತ್ತೆ. ಕುಂಫುಲ್ಲಿ ತುಂಬ ಇದೆ, ಕರಾಟೆಯಲ್ಲಿ ತುಂಬ ಇದೆ, ಬಾಕ್ಸಿಂಗ್ ಅಲ್ಲಿ, ಕಿಕ್ ಬಾಕ್ಸಿಂಗ್, ಅಂದ್ರೆ ತುಂಬಾ ವೇರಿಯೇಷನ್ಸ್ ಇದೆ. ಸೊ ಎಲ್ಲ ಕಲಿಯಕ್ಕಾಗಲ್ಲ. ಸೊ ಒಂದ್ರಲ್ಲಿ ನೀವು ನಿಪುಣರಾಗಬಹುದು, ಎಲ್ಲರಲ್ಲಿ ನಿಮ್ಮನ್ನು ಆಗಲ್ಲ. ಅಂದ್ರೆ ಸೊ ವಿ ಶುಡ್ ಕಾಂಟ್ಯಾಕ್ಟ್ ದ ಪೀಪಲ್ ಅಂಡ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಒಂದು ಲೈಕ್ ಒನ್ ರೂಫ್ ವಿ ಆರ್ ಡೂಯಿಂಗ್ ಸಮಥಿಂಗ್. ಸೊ ವಿ ಆರ್ ಶೇರಿಂಗ್ ನಾಲೆಜ್ ಆಗಿರ್ಬೋದು ಹಾಗೆ. ಸೊ ಇಂಟರ್ನ್ಯಾಷನಲ್ ಮಾರ್ಷಲ್ ಆರ್ಟ್ ಅಕಾಡೆಮಿ ಇದೆ, ಹಾಗೂ ನಂದು ಪೇಜ್ ಇದೆ ಶಿಫು ವಿಕಿತಿಯಂ ಇಂಡಿಯನ್ ಮಾರ್ಷಲ್ ಆರ್ಟಿಸ್ಟ್ ಅಂತ ಫ್ಯಾನ್ ಪೇಜ್ ಇದೆ. ಸೊ ಇನ್ ಯಾರಾದರೂ ಹೂ ಇಸ್ ಹಂಬಲ್ ಟು ಗೋ ಆ್ಯಂಡ್ ರೆಪ್ರೆಸೆಂಟ್ ಇಂಡಿಯಾ ಆರ್ ವಾಂಟ್ ಟು ಫೈಟ್, ಹೂ ಇಸ್ ಅ ಮಾರ್ಷಲ್ ಆರ್ಟಿಸ್ಟ್ ಅ ಫೈಟರ್, ಸೊ ಹೀ ಇಸ್ ರೆಡಿ ಟು, ಅಂದರೆ ಹೊರದೇಶಕ್ಕೆ ಹೋಗಿ ಏನಾದರೂ ಮಾಡಬೇಕು, ಟ್ರೈನಿಂಗ್ ಸಿಗಬೇಕು. ಇಂಡಿಯಾದಲ್ಲಿ ಟ್ರೈನಿಂಗ್ ಸಿಕ್ಕಲ್ಲ, ಆ ಲೆವೆಲ್ ಟ್ರೈನಿಂಗ್ ಸಿಗಲ್ಲ. ಸೊ ಒಬ್ರಾಡಲ್ಲಿ ನನಗೆ ಟ್ರೈನಿಂಗ್ ಬೇಕು, ನಾನು ರೆಡಿ ಇದ್ದೇನೆ ಅಂತಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ಅದೇ ಹೇಳಿದಲ್ಲ, ಜಾರ್ಜಿಯಾದಲ್ಲಿ ವೆಲ್ ಟ್ರೈನ್ಡ್ ವರ್ಲ್ಡ್ ಚಾಂಪಿಯನ್ಶಿಪ್ ಕೋಚ್ ಇದ್ದಾರೆ, ಅವ್ರು ಟ್ರೈನಿಂಗ್ ಕೊಟ್ಟು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ ಹೇಳ್ಬೋದು. ಸೊ ಅದಕ್ಕೆ ನಂಗೆ ಅಥಾರಿಟಿ ಕೊಟ್ಟಿದ್ದಾರೆ ಸೆಲೆಕ್ಟ್ ಮಾಡೋಕೆ ಆಲ್ರೆಡಿ. ಸೊ ಯಾರಾದರೂ ಇಂಡಿಯಾದವ್ರು ಆಲ್ರೆಡಿ ನಾವೀಗ ಒಬ್ಬರಿದ್ದಾರೆ, ಒಬ್ಬರು ಅವರನ್ನು ಸೆಲೆಕ್ಟ್ ಮಾಡಿದ್ದೇವೆ ನಾವು ಆಲ್ಮೋಸ್ಟ್. ನಾನು ಆದಷ್ಟು ಬೇಗ ನಾನು ನನ್ನ ಪೇಜಲ್ಲಿ ಹೇಳ್ತೇನೆ. ಓಕೆ, ಈಗ ಏನಂತೇಳಿ ನಮ್ಮ ಇಂಡಿಯಾ ಕರಾವಳಿ ಇರ್ಬೋದು, ರಾಜ್ಯ ಇರ್ಬೋದು, ದೇಶದಲ್ಲಿ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈ ಮಾಹಿತಿ ಕೊರತೆ ಯಾಕಿದೆ ನಮ್ಮ ಜನರಲ್ಲಿ ಅಂತ ಅಂದ್ಬಿಟ್ಟು? ಅಂದ್ರೆ ಎಲ್ಲರೂ ಒಂದೇ ಸ್ಪೋರ್ಟ್ಸ್ಗೆ ಕ್ರೇಜ್ ಆಗಿದ್ದಾರೆ. ಸೊ ಬೇರೆ ಸ್ಪೋರ್ಟ್ಸ್ ತುಂಬಾ ಬಂದಿರ್ಬೋದು, ಬೇರೆ ಬೇರೆ ಸ್ಪೋರ್ಟ್ಸ್ ನಲ್ಲಿ ಎಷ್ಟು ಅಚೀವ್ ಮಾಡ್ತಾರೆ, ಅವರು ಏರ್ಪೋರ್ಟ್ ಬಂದಾಗ ಯಾರು ಕರ್ಕೊಂಡು ಹೋಗಕ್ಕೆ ಬರಲ್ಲ. ಸೊ ಅವ್ರದ್ದು ಏನ್ ಹೇಳ್ತಾರೆ, ಅದೊಂದು
ಅವ್ರದೊಂದು ಆತ್ಮ ಇದು ಮುರಿಯುತ್ತೆ. ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ರೆ ಅವ್ರಿನ್ ಓಕೆ ನಮ್ಗೆ ಒಂದು ಸಪೋರ್ಟ್ ಸಿಗ್ತಿದೆ ಅಂತ. ಇದು ಗೌರ್ಮೆಂಟ್ ಸಪೋರ್ಟ್ ಇಲ್ಲ, ಜನಗಳಿಗೂ ಸಪೋರ್ಟ್ ಇಲ್ಲ. ಸೊ ಎಲ್ಲ ಟ್ಯಾಲೆಂಟ್ ಹಿಡನ್ ಆಗ್ತಿದೆ, ಇಲ್ಲದ್ರೆ ಎವ್ರಿ ಸ್ಟ್ರೀಟ್ ಅಲ್ಲಿ ಒಬ್ರು ಟ್ಯಾಲೆಂಟ್ ಅವ್ರು ಸಿಗ್ತಾರೆ. ಬಿಕಾಸ್ ಇಂಡಿಯಾ ಇಸ್ ಅ ಬಿಗ್, ಇಷ್ಟು ಪಾಪ್ಯುಲೇಷನ್ ಇದೆ. ಸೊ ನೀವು ಚಿಕ್ಕ ಪಾಪ್ಯುಲೇಷನ್ಸ್ ಇದ್ದ ಕಂಟ್ರಿ ನೋಡ್ಬೋದು ಎಷ್ಟು ಅಥ್ಲೆಟಿಕ್ಸ್ ಇದ್ದಾರೆ. ಕೆಲವು ಅಥ್ಲೆಟಿಕ್ಸ್ ಗೇಮ್ಸ್ ನಮ್ಗೆ ಗೊತ್ತೇ ಅಲ್ಲ ಅದು ಹೆಸರೇನಂತ. ಕೆಲವೊಮ್ಮೆ ನೋಡುವಾಗ ನೀವು ನೋಡ್ಬೋದು ಒಲಿಂಪಿಕ್ಸ್ ಗೇಮ್ಸ್ ಅಲ್ಲಿ ಇಂಥದೊಂದು ಗೇಮ್ ಇದೆಯಾ ಅಂತ ಇರ್ತದೆ, ನಮ್ಗೆ ಅದು ಗೊತ್ತೇ ಇಲ್ಲ. ಅಂದ್ರೆ ನಿಮ್ಗೆ ಯಾವ ರೀತಿ ಮನೇಲಿ ಸಪೋರ್ಟ್ ಸಿಕ್ತು ಅಂದ್ರೆ ಫಿನಾನ್ಷಿಯಲಿ ಇವಾಗಲೇ ಹೇಳಿದ್ರೆ ಸಾಕಷ್ಟು ಎಕ್ಸ್ಪೆನ್ಸಿವ್ ಇದು, ಅಬ್ರಾಡ್ ಅಲ್ಲೆಲ್ಲ ಕಲಿಬೇಕು ಅಥವಾ ಹೊರಗಡೆ ಹೋಗಿ ಟ್ರೈನಿಂಗ್ ಎಲ್ಲ ತಗೊಳ್ಬೇಕು ಅಂತ ಹೇಳಿದ್ರೆ, ಹೇಗೆ ನಿಮ್ಗೆ ಆಸಕ್ತಿ ಬಂತು ಮಾರ್ಷಲ್ ಆರ್ಟ್ಸ್ ಬಗ್ಗೆ? ಜನರಿಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಅಂತ, ಅದ್ರಲ್ಲಿ ನಿಮ್ಗೆ ಹೇಗೆ ಆಸಕ್ತಿ ಬಂತು? ಆಕ್ಚುಲಿ ನಾನು ಚಿಕ್ಕದ್ರಿಂದ ನನ್ನ ಅಪ್ಪ ಅಮ್ಮ ನನ್ನನ್ನು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಮೀಡಿಯಂ ಕಲಿಸಿದ್ರು, ಪ್ಲಸ್ ಯೋಗ ಕಲಿಸಿದ್ರು. ಇವನ್ ಯೋಗ ಕೋಚ್ ಒನ್ಸ್ ಅಪಾನ್ ಅ ಟೈಮ್, ಬಟ್ ನೌ ಫುಲ್ ಟೈಮ್ ಮಾರ್ಷಲ್ ಆರ್ಟ್ಸ್. ಫುಲ್ ಟೈಮ್ ಅಂದ್ರೆ ಫ್ರೀಲಾನ್ಸರ್ ಮಾರ್ಷಲ್ ಆರ್ಟ್ಸ್, ಇವನ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮಾರ್ಷಲ್ ಆರ್ಟ್ಸ್ ಕಲಿಸಿದ್ರು, ಕರಾಟೆ ಕಲಿಸಿದ್ರು, ಬಾಕ್ಸಿಂಗ್ ಕಲಿಸಿದ್ರು, ಏನು ಕೇಳಿದ್ರಿಲ್ಲ, ಹೇಳಿಲ್ಲ, ಯಾವುದು ಇಂಟ್ರೆಸ್ಟ್ ಉಂಟು ಎಲ್ಲ ಕಲಿಸಿದ್ರು. ಸೊ ದುಡ್ಡಿಲ್ಲದ್ರೂ ಸಹ ದೇ ಗಿವ್ ಯು ಬೆಸ್ಟ್ ಎಜುಕೇಶನ್ ಇನ್ ಆಲ್ ಪ್ರೊಫೆಷನಲ್ ಸ್ಪೋರ್ಟ್ಸ್. ಸೊ ಅವರಿಂದ ನಾನು ಈ ಎತ್ತರಕ್ಕೆ ಬೆಳೆದಿದ್ದೀನಿ ಅಂತ ಹೇಳ್ಬೋದು. ಮತ್ತೆ ಫ್ರೆಂಡ್ಸ್ ಆಗಿರ್ಬೋದು, ನಮ್ದು ಫ್ರೆಂಡ್ಸ್, ಯಾಕಂದ್ರೆ ಒಳ್ಳೆಯ ಟೈಮ್ ಬರುವಾಗ ಎಲ್ಲರೂ ಇರ್ತಾರೆ, ಕಷ್ಟಕಾಲ ಬರೋದಾಗ ಇರೋದಿಲ್ಲ. ಸೊ ಕಷ್ಟಕಾಲ ಬರುವಾಗ ಯಾರು ಇರ್ತಾರೆ ಅವ್ರಿಗೆಲ್ಲ ಫ್ರೆಂಡ್ಸ್. ಸೊ ಫಸ್ಟ್ ಡ್ಯಾಡ್ ಮಾಮ್, ಮತ್ತೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಸರ್ಕಲ್ ಹಾಗೆ, ಮತ್ತೆ ದೇವರಿದೊಂದು ಸಪೋರ್ಟ್, ಮತ್ತೆ ಒಳ್ಳೆ ಜನರು, ಕೆಲವರು ಉದ್ಯಮಿಗ ಆಗಿರ್ಬೋದು ದುಬೈಯಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು, ದುಬೈ. ಸೊ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಇಂಟರ್ನ್ಯಾಷನಲ್ ಕೋಚಸ್ ಆಗಿರ್ಬೋದು, ಹಣಕ್ಕೋಸ್ಕರ ಕಳಿಸ್ಲಿಲ್ಲ, ಓಕೆ ಇವರಲ್ಲಿ ಏನೋ ಟ್ಯಾಲೆಂಟ್ ಇದೆ, ಯು ಶುಡ್ ಬಿಂಗ್ ಯು ಅಪ್ ಅಂತ ಹೇಳಿ ಕಲಿಸಿದ್ದಾರೆ. ತುಂಬ ಕೋಚ್, ಒಂದು ನಾಲ್ಕೈದು ಕೋಚ್ ಇದ್ದಾರೆ, ಹಂಗೆ ಬೇರೆ ಬೇರೆ ಫಾರ್ಮ್ ಇದೆ, ಬೇರೆ ಬೇರೆ ಕಂಟ್ರೀಸ್ ಇದೆ. ಓಕೆ, ಹಾಗೆ ಇನ್ನು ನಿಮ್ದು ಪ್ರೊಫೆಷನಲ್ ಅಚೀವ್ಮೆಂಟ್ ಕೂಡ ನೋಡ್ಬೇಕಂತ ಹೇಳಿದ್ರೆ, ನೀವು ಡಿಸೈನ್ ಮಾಡೆಲಿಂಗ್ ಅಲ್ಲಿ ಕೂಡ ಒಂದು ಅಚೀವ್ಮೆಂಟ್ ಮಾಡಿದ್ದೀರಿ, ಸೊ ಅದ್ರ ಬಗ್ಗೆ ಹೇಳಿ. ಆಕ್ಚುಲಿ ನಾನು ಮೆಕ್ಯಾನಿಕಲ್ ಡಿಸೈನಿಂಗ್ ಅಲ್ಲಿ, ನನಗೆ ಎರಡು ಸಾಫ್ಟ್ವೇರ್ಸ್ ಗೊತ್ತಿದೆ, ಕೆಟಿಯಾ ಅಂತ, ಇಟ್ಸ್ ಏರೋಸ್ಪೇಸ್ ಡಿಸೈನಿಂಗ್ ಸಾಫ್ಟ್ವೇರ್. ಆಕ್ಚುಲಿ ನಾನು ಟಾಟಾ ಪವರ್ SDL ಅಲ್ಲಿ ಸಹ ಕೆಲಸ ಮಾಡಿದ್ದೆ, ಪ್ರಹಾರ್ ಪ್ರಾಜೆಕ್ಟ್ ಅಲ್ಲಿ, ಇಂಡಿಯನ್ ಮಿಸೈಲ್ ಪ್ರಾಜೆಕ್ಟ್ಸ್ ಅಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ. ಸೊ ಅದರಲ್ಲೂ ನಾನು ವರ್ಕ್ ಮಾಡಿದ್ದೇನೆ, ಕಾರಣಾಂತರಗಳಿಂದ ಬಿಟ್ಟೆ. ಗೊತ್ತಿದೆ ಇಲ್ಲಿ ಪಾಲಿಟಿಕ್ಸ್ ಇದೆ ತುಂಬ, ಮೇ ಬಿ ಪ್ರೊಫೆಷನಲ್, ಮೇ ಬಿ ಸ್ಪೋರ್ಟ್ಸ್. ಸೊ ಯಾವುದಕ್ಕೂ ನನಗೆ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದಾಗ ನಾನು ದೇಶ ಬಿಟ್ಟು ಹೋದೆ. ದೇಶ ಬಿಟ್ಟು ಹೋದ್ರೂ ಸಹ ಒಂದೇ ಇದ್ದದ್ದು, ಇಂಡಿಯಾ ಫ್ಲಾಗ್ ಎತ್ತಬೇಕಂತ. ಸೊ ಅಲ್ಲಿ ಹೋಗಿ ಇಂಡಿಯಾದಲ್ಲೊಳಗಿದ್ರೆ ಇಂಡಿಯಾ ಫ್ಲಾಗ್ ಎತ್ತಕ್ಕಾಗಲ್ಲ. ಸೊ ಹೊರಗಡೆ ಹೋಗಿ ಎಲ್ಲ ವ್ಯವಸ್ಥೆ, ನನ್ನ ಡ್ರೀಮ್ಸ್ಗೆ ಏನೆಲ್ಲ ಬೇಕು ವ್ಯವಸ್ಥೆ ಮಾಡಿ ಅಲ್ಲಿಂದ ರೆಪ್ರೆಸೆಂಟ್ ಮಾಡಿ ಹೋದೆ. ಸೊ ಮತ್ತೆ ಅಚೀವ್ ಮಾಡಿದೆ ಎಲ್ಲ. ಓಕೆ, ಈಗ ಮಾರ್ಷಲ್ ಆರ್ಟ್ಸ್ ಅಂತ ಹೇಳಿದ್ರೆ ನಮ್ಮ ಮೂವೀಸ್ ಅಲ್ಲೆಲ್ಲ ಸಾಕಷ್ಟು ಡಿಮ್ಯಾಂಡ್ ಇದೆ ಅಥವಾ ಬೇಕಾಗಿದೆ ಈಗ ಸಿನಿಮಾದಲ್ಲಿ ಅದನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಮೂವಿಂದ ಏನಾದ್ರೂ ಆಫರ್ ಬಂದಿತ್ತು ಅಥವಾ ತಮ್ಗೆ ಆಸಕ್ತಿ ಇದೆಯಾ? ಹೇಗೆ ಆಕ್ಚುಲಿ ಬ್ಯಾಂಗ್ಳೂರ್ ಇದ್ದಾಗ ಒಂದು ಟೈಮ್ ಬಂದಿತ್ತು, ಆದರೆ ನಾನು ಅದು ಮುಂದುವರಿಕೆ ಆಗಿಲ್ಲ ಕೆಲಸದ ಒತ್ತಡ ಕಾರಣ. ಈಗ ದುಬೈಯಲ್ಲಿ ಬರ್ತಾ ಇದೆ, ದುಬೈಯಲ್ಲಿ ಕೆಲವೆಲ್ಲ ಬಂದಿದೆ, ಅಂದರೆ ಆಫರ್ ಅಂತಲ್ಲ. ಸೊ ಲೈಕ್ ಫೈಟ್ ಇದು ಮಾಡೋಕ್ಕೆ, ಡೈರೆಕ್ಷನ್ ಕೊಡೋಕ್ಕೆ ಹೈ ಲೆವೆಲ್. ಸೊ ನಾನು ಓಕೆ ಅಂದಿದ್ದೀನಿ. ಸೊ ವಿ ಆರ್ ವರ್ಕಿಂಗ್ ಆನ್ ದಟ್ ಪ್ರಾಜೆಕ್ಟ್. ಇವನ್ ಈಗ ತುಳು ಇಂಡಸ್ಟ್ರೀಸ್ ಆಗಿರ್ಬೋದು, ಕನ್ನಡ ಇಂಡಸ್ಟ್ರೀಸ್ ಆಗ್ಬೋದು, ಅಲ್ಲಿ ಬಂದು ಫಿಲ್ಮ್ ಮಾಡೋದು, ಅಲ್ಲಿಗೆ ವ್ಯವಸ್ಥೆ ಮಾಡಿಕೊಡುವ ಒಂದು ವ್ಯವಸ್ಥೆ ಸಹ ನಾವು ಮಾಡ್ತಿದ್ದೇವೆ. ಅಲ್ಲಿ ಪೀಟರ್ ಅಂತ ಇದ್ದಾರೆ ಒಬ್ರು, ಅವರೊಂದು ಕರ್ನಾಟಕ ಕೆಕೆಬಿ ಬಳಗ ಅಂತ ಒಂದು ಮಾಡಿದ್ದಾರೆ, ಎಲ್ಲ ನಾವು ಅದರಲ್ಲೂ ವರ್ಕ್ ಮಾಡ್ತಿದ್ದೀವಿ. ಇವನ್ ಮೊನ್ನೆ ನಾವು ವಿಲನ್ ಮೂವಿ ಆಡಿಯೋ ಲಾಂಚ್ ಮಾಡಿದ್ರು, ಅವ್ರದ್ದು ಆ ಸಂಸ್ಥೆ ಅದರಲ್ಲಿ ವರ್ಕ್ ಮಾಡಿದ್ರು ಅವರು. ಸೊ ಫ್ಯೂಚರಿಗೆ ತುಂಬಾ ಸಂಸ್ಥೆಗೆ ನಾವು ಈಗ ವರ್ಕ್ ಮಾಡ್ತಿದ್ದೀವಿ ದುಬೈಯಲ್ಲಿ. ಸೊ ವಿ ಆರ್ ಮರ್ಜಿಂಗ್ ಟುಗೆದರ್ ಫಾರ್ ಅ ಗುಡ್ ಕೋರ್ಸ್. ಸೊ ತುಂಬಾ ಪ್ಲಾನ್ಸ್ ಇದೆ, ಇನ್ನು ಮುಂದಕ್ಕೆ ನಾನು ಅದನ್ನೆಲ್ಲ ಹೇಳ್ತೀನಿ. ಬಟ್ ಓಕೆ, ತುಳು ಇಂಡಸ್ಟ್ರಿಯಲ್ ಆಫರ್ ಬಂದೆ ಕಾಣ್ತೀನಿ, ನೀವು ವರ್ಕ್ ಮಾಡ್ತೀರಿ ಹಾಗೆ. ಶೂರ್ ಶೂರ್ ಮಾಡ್ತೀನಿ. ಓಕೆ, ಎಸ್, ಮಾರ್ಷಲ್ ಆರ್ಟ್ಸ್ ಬಗ್ಗೆ ನಾವು ಮಾತಾಡ್ಬೇಕಂತ ಹೇಳಿದ್ರೆ ಪ್ರಮುಖವಾಗಿ ಇದು ಆತ್ಮರಕ್ಷಣೆಯ ಕಲೆ ಅಂತ ಹೇಳ್ಬೋದು. ಇದು ಹುಡುಗರಿಗೆ ಮಾತ್ರ ಅಲ್ಲ, ಹುಡುಗಿರಿಗೆ ಕೂಡ ಬೇಕಾಗುತ್ತೆ. ಸೊ ಹುಡುಗಿಯನ್ನ ಸ್ಟ್ರೆಂಥನ್ ಮಾಡೋಲ್ಲಿ ತಾವು ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು? ಆ್ಯಕ್ಚುಲಿ ಆಲ್ರೆಡಿ ನಾನು ಒಬ್ಬರು ಒಂದು ಶೇರ್ ಮಾಡಬೇಕಂತಿದ್ದೇನೆ. ಆಲ್ರೆಡಿ ಒಬ್ಬರು ನಾನು ತುಂಬ ಪರ್ಸ್ನಲ್ ಟ್ರೈನಿಂಗ್ ಮಾಡ್ತಿದ್ದೇನೆ. ನಾನು ಒಬ್ಬರು ಹುಡುಗಿ ಇದ್ದಾರೆ, ಆ್ಯಕ್ಚುಲಿ ಟ್ರೈನ್ ಮಾಡ್ತಿದ್ದೇನೆ ಪರ್ಸ್ನಲಿ. ಆ್ಯಕ್ಚುಲಿ ಶೀಸ್ ಫ್ರಮ್ ಪಾಕಿಸ್ತಾನ್. ಓಕೆ ಓಕೆ, ಅಂದರೆ ಅವ್ರದ್ದೇನಾಗಿತ್ತಂದರೆ ಅವರು ಮನೆಯವರು ಬಂದು ನಾನು ಟ್ರೈನ್ ತಗೊಳ್ಳೋಕೆ ಹೇಳಿದೆ, ಅವಳಿಗೆ ಟ್ರೈನ್ ಸ್ಟಾರ್ಟ್ ಮಾಡಿದೆ. ಅವ್ರ ಹತ್ರ ಕೇಳಿದೆ ಅವಳು ಯಾಕೆ ಅಷ್ಟು ಅಗ್ರೆಸಿವ್ ಆಗಿದ್ದಾಳೆ ಅಂತ. ಆವಾಗ ನಂಗೆ ಗೊತ್ತಾಯಿತು, ಆ್ಯಕ್ಚುಲಿ ಅವರ ಕಣ್ಣು ಮುಂದೆ ಪಾಕಿಸ್ತಾನಲ್ಲಿ ಅವಳ ಅಜ್ಜನನ್ನು AK-47 ಶೂಟ್ ಮಾಡಿದ್ದಾರೆ. ಓಕೆ, ಸೊ ಅವ್ರ ಅಪ್ಪ ಏನಿದೇನಂದ್ರೆ ಓಕೆ ಇವಳು ಮಗಳಿಗೆ ನಾನು ಫುಲ್ಲಿ ಸ್ಟ್ರಾಂಗ್ ಮಾಡ್ತೇನಂತ. ಸೊ ಅವರು ಚೂಸ್ ಮಾಡಿದ್ನ ನಾನು ಕಲಿಸ್ಲಿಕ್ಕೆ. ಸೊ ನಾನು ಟ್ರೈನ್ ಮಾಡ್ತಾ ಇದ್ದೇನೆ ಈಗೂ. ಸೊ ಆಲ್ರೆಡಿ ಇವಾಗ ಮೆಂಟಲಿ ಸ್ಟ್ರಾಂಗ್ ಮಾಡಿದ್ದೇನೆ, ಫಿಸಿಕಲಿ ಸಹ ಸ್ಟ್ರಾಂಗ್ ಆಗ್ತಿದ್ದಾಳೆ. ಸೊ ದಿಸ್ ಇಸ್ ದ ಥಿಂಗ್, ಅಂದರೆ ನಾನು ದುಬೈ ಇದ್ದ ಕಾರಣ ನನಗೆ ಎಲ್ಲ ಕಂಟ್ರೀಸ್ ಅವರು ಸಿಗ್ತಾರೆ. ಸೊ ನಾನದು
ಪಾಕಿಸ್ತಾನ್ ಅಲ್ಲ ಇಂಡಿಯಾ ನೋಡಕ್ಕಾಗಲ್ಲ. ಸೊ ಐ ಟ್ರೈನ್ ಆಲ್ ದ ಪೀಪಲ್, ಆಲ್ ಆಫ್ ಮೈ ಸ್ಟೂಡೆಂಟ್ಸ್. ಹಾಗೆ ಇಂಡಿಯಾದಲ್ಲಿ ಅದರ ಅಗತ್ಯ ತುಂಬಾ ಇದೆ ಅಂತ ಅನ್ಸುತ್ತೆ. ಹಾಗೆ ಇಂಡಿಯಾದಲ್ಲೂ ತುಂಬಾ ಇದೆ, ಇಂಡಿಯಾದಲ್ಲೂ ಈಗ ತುಂಬಾ ಇದೆ. ನೋಡ್ತಾ ಇರ್ಬೋದು ತುಂಬಾ ಮಂದಿ ಈಗ ರಾಜಿಸಮ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ತುಂಬಾ ನಡೀತಿದೆ. ಸೊ ಹುಡುಗಿಯರು ತಮ್ಮ ಆತ್ಮ ರಕ್ಷಣೆ ಅವರೇ ಮಾಡಬೇಕು. ಸೊ ಟ್ರೈನಿಂಗ್ ತಗೊಂಡ್ರೆ ಅವ್ರಿಗೆ ಒಳ್ಳೇದು. ಅಂದ್ರೆ ಎನಿ ಟೈಮ್, ಎನಿ ಟೈಮ್ ಬೇಕಿಂಗ್ ಲೈಕ್ ಮೇಕಿಂಗ್ ಯುವರ್ ಹ್ಯಾಂಡ್ಸ್ ಆಸ್ ಎ ವೆಪನ್. ಕೊನೆಯದಾಗಿ ಮಾರ್ಷಲ್ ಆರ್ಟ್ಸ್ ಕಲಿಯುವಂತಹ ಆಸಕ್ತಿ ಉಳ್ಳವರಿಗೆ ತಾವೇನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲ ವೀಕ್ಷಕರಿಗೂ ಹಾಗೂ ಎಲ್ಲ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್, ನೀವು ಮಾರ್ಷಲ್ ಆರ್ಟ್ಸ್ ಸ್ಟಾರ್ಟ್ ಎಲ್ಲರೂ ಮಾಡ್ತಾರೆ, ಎಂಡ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಕರಾಟೆ ಜಾಯ್ನ್ ಆಗ್ತಾರೆ, ವೈಟ್ ಬೆಲ್ಟ್ ಆಗುತ್ತೆ, ಗ್ರೀನ್ ಆಗುತ್ತೆ, ಆರೆಂಜ್ ಆಗುತ್ತೆ, ಎಂಡ್ ಆಗೋಗಿರಲ್ಲ. ಸೊ ನೋ ಪೇನ್ ನೋ ಗೇನ್. ಸೊ ನಿಮಗೆ ಪೇನ್ ಸಿಗುತ್ತೆ ಲೈಫಲ್ಲಿ, ಮೇ ಬಿ ಇನ್ ಪರ್ಸನಲ್ ಲೈಫ್, ಮೇ ಬಿ ಇನ್ ಪ್ರೊಫೆಷನಲ್ ಲೈಫ್, ಮೇ ಬಿ ಇನ್ ಸ್ಪೋರ್ಟ್ಸ್ ಲೈಫ್. ವೆನ್ ಯು ಗೆಟ್ ಪೇನ್, ವೆನ್ ಯು ಸಫರ್, ದೆನ್ ಯು ವಿಲ್ ಗೆಟ್ ಸಕ್ಸಸ್. ಇಫ್ ಯು ಡೋಂಟ್ ಗೆಟ್ ಪೇನ್, ಯು ವಿಲ್ ನಾಟ್ ಗೆಟ್ ಸಕ್ಸಸ್. ಸೊ ಮಾರ್ಷಲ್ ಆರ್ಟ್ಸು ಹಾಗೆ, ಮಾರ್ಷಲ್ ಆರ್ಟ್ಸಲ್ಲಿ ನಿಮಗೆ ಪೇನ್ ಸಿಗ್ತಾ ಹೋಗುತ್ತೆ, ನಿಮ್ಮ ಬಾಡಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ವೆನ್ ಯು ಗೆಟ್ ಪೇನ್, ಯು ವಿಲ್ ಅಚೀವ್ ಸಮಥಿಂಗ್. ಸೊ ಒನ್ಸ್ ಯು ಅಚೀವ್, ವೆನ್ ಯು ಆರ್ ಏಬಲ್ ಟು ಟೇಕ್ ದಟ್ ಪೇನ್, ಮೇ ಬಿ ಫಿಸಿಕಲಿ, ಮೆಂಟಲಿ, ಇನ್ ಆಲ್ ದ ವೇ, ದೆನ್ ಯು ವಿಲ್ ಬಿ ದ ಮಾಸ್ಟರ್ ಆರ್ ಅ ಕಿಂಗ್ ಆಫ್ ಯುವರ್ ಲೈಫ್, ಆ್ಯಂಡ್ ಯು ಕ್ಯಾನ್ ಕಂಟ್ರೋಲ್ ಆಲ್ ಯುವರ್ ಪ್ರಾಬ್ಲಮ್ಸ್. ಸೊ ಇಫ್ ಯು ವಾಂಟ್ ಕಂಟ್ರೋಲ್ ಫೈವ್ ಎಲಿಮೆಂಟ್ಸ್ ಇನ್ಸೈಡ್ ಯು ಆ್ಯಂಡ್ ಔಟ್ ಸೈಡ್ ಯುವರ್ ಬಾಡಿ, ಓನ್ಲಿ ಥಿಂಗ್ ಈಸ್ ಟು ಕಂಟ್ರೋಲ್ ಯುವರ್ ಸೆಲ್ಫ್. ಸೊ ದ ಥಿಂಗ್ ಈಸ್, ಸ್ಟಾರ್ಟ್ ಮಾಡ್ತಾರಲ್ಲ ಎಂಡ್ ಮಾಡಲ್ಲ, ಸ್ಟಾರ್ಟ್ ಮಾಡಿದ್ರೆ ಎಂಡ್ ಮಾಡಿ ಅಷ್ಟೇ. ಸ್ಟಾರ್ಟ್ ಮಾಡೋ ಮೊದಲು ಥಿಂಕ್ ಮಾಡಿ, ನಿಮ್ಗೆ ಎಂಡ್ ಮಾಡಕ್ ಆಗುತ್ತಾ ಅಂತ. ಆಗುದಿಲ್ಲ ಆದ್ರೆ ಸ್ಟಾರ್ಟ್ ಮಾಡಬೇಡಿ. ನನ್ನ ಪಾಲಿಸಿ ಹಾಗೆ, ನಾನೊಂದು ಸ್ಟಾರ್ಟ್ ಮಾಡಿದ್ರೆ ಅದನ್ನು ಎಂಡ್ ಮಾಡಿ ಕಂಪ್ಲೀಟ್ ಮಾಡ್ತೇನೆ. ಕೆಲವರು ಹೇಳ್ತಾರೆ ನಾನು ಇದು ಮಾಡ್ತೇನೆ ಅದು ಮಾಡ್ತೇನೆ ಅಂತ, ಕೆಲವರು ಫೇಕ್ ಪ್ರಾಮಿಸ್ ಕೊಡ್ತಾರೆ, ಕೆಲವರು ಹೇಳ್ತಾರೆ ನಾನು ಅದು ಮಾಡ್ತೀನಿ. ಆಗಲ್ಲ. ಇಫ್ ಯು ವಾಂಟ್ ಟು ಗೋ ವಿತ್ ಮಾರ್ಷಲ್ ಆರ್ಟ್ಸ್ ಆರ್ ಎನಿ ಪ್ರೊಫೆಷನಲ್ ಲೈಫ್ ಆರ್ ಎನಿ ಲೈಫ್ ಯು ಗೋಯಿಂಗ್ ಫಾರ್ ಎನಿ ಅದರ್ ಲೈಫ್, ಏನು ಏನು ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನೀವು ಒಂದು ಜಾಬ್ ಟಾಸ್ಕ್ ಕೊಡ್ತಾರೆ ನಿಮ್ದು ಆಫೀಸಲ್ಲಿ, ಓಕೆ ಮಾಡ್ತೇನೆ, ಮತ್ತೆ ಓಕೆ ಇನ್ನು ಮಾಡೋಕ್ಕಾಗಲ್ಲ, ಒಮ್ಮೆ ಮಾಡೋಕ್ಕಾಗಲ್ಲ ಬಂದರೆ ಮತ್ತೆ ಮಾಡೋಕ್ಕಾಗಲ್ಲ. ಸೊ ಯು ಶುಡ್ ಬಿ ಲೈಕ್, ಇದು ಮಾರ್ಷಲ್ ಆರ್ಟ್ಸು ಹಾಗೆ, ಇಟ್ಸ್ ಲೈಕ್ ಅ ಟಾಸ್ಕ್. ಒಂದೊಂದು ಗ್ರೇಡ್ ಕುಂಫಲ್ಸ್, ಒಂದೊಂದು ಗ್ರೇಡ್ ಬಾಕ್ಸಿಂಗಲ್ಲಿ, ಒಂದೊಂದು ಗ್ರೇಡ್. ಸೊ ಇಟ್ಸ್ ಲೈಕ್ ಅ ಟಾಸ್ಕ್, ಯು ಆರ್ ಗೋಯಿಂಗ್ ಹಿಯರ್ ಹಿಯರ್ ಹಿಯರ್. ಪೇನ್ ಬರುತ್ತೆ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ, ಹಾಗೆ ನಿಮಗೆ ಹೋಗುವಾಗ ಪೇನ್ ಬರುತ್ತೆ, ಮೇ ಬಿ ಪ್ರೊಫೆಷನಲ್ ಲೈಫ್, ಪರ್ಸನಲ್ ಲೈಫ್, ಸ್ಪೋರ್ಟ್ಸ್ ಲೈಫ್ ಎಲ್ಲ. ಸೊ ಒನ್ಸ್ ಯು ಸ್ಟಾರ್ಟ್ ಸಮಥಿಂಗ್, ಎಂಡ್ ಇಟ್ ಇನ್ ಅ ರೈಟ್ ವೇ. ಇಫ್ ಯು ಯು ಆರ್ ನಾಟ್ ಏಬಲ್ ಟು ಡೂ ದಟ್, ಡೋಂಟ್ ಸ್ಟಾರ್ಟ್ ಎನಿಥಿಂಗ್. ಸೊ ಮಾರ್ಷಲ್ ಆರ್ಟ್ಸ್ ನೀವು ಸ್ಟಾರ್ಟ್ ಮಾಡಿದರೆ ಪೇನ್ ಸಿಗುತ್ತೆ, ಪೇನ್ ಸಿಕ್ಕಿದ ಮೇಲೆ ನಿಮಗೆ ಎಲ್ಲ ಸಿಗೋದು. ಸೊ ಒಂದು ದಿನದಲ್ಲಿ ಹಿಮಾಲಯ ಹತ್ತಕ್ಕಾಗಲ್ಲ. ಓಕೆ ವಿಕೇತ್, ಇಷ್ಟೊತ್ತು ನಿಮ್ಮ ಡ್ರೀಮ್ಸ್ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡ್ರಿ, ಅದೇ ರೀತಿ ಇನ್ ಫ್ಯೂಚರ್ ಅಲ್ಲಿ ಭಾರತವೇ ಹೆಮ್ಮೆ ಪಡುವಂತ ಒಂದು ಸಾಧನೆ ಮಾಡಬೇಕು ಅನ್ನೋಂಥ ಒಂದು ಕನಸನ್ನು ಕೂಡ ಇಟ್ಕೊಂಡಿದ್ದೀರಿ. ನಿಮ್ಮ ಮಾರ್ಷಲ್ ಆರ್ಟ್ಸ್ ಅಚೀವ್ಮೆಂಟ್ಸ್ ಇದೇ ರೀತಿ ಮುಂದುವರಿಲಿ ಅಂತೇಳಿ ನಾನು ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕರಾವಳಿಯ ಹುಡುಗ ಒಂದು ಅದ್ಭುತ ಪ್ರತಿಭೆ, ಮಾರ್ಷಲ್ ಆರ್ಟ್ಸ್ ಅಲ್ಲಿ ಸಾಧನೆ ಮಾಡ್ತಾ ಇರುವಂತಹ ದೊಡ್ಡ ಸಾಧನೆ ಮಾಡಬೇಕು ಅನ್ನೋಂತಹ ಕನಸನ್ನು ಹೊಂದಿರುವಂತಹ ಕರಾವಳಿಯ ಹುಡುಗ ವಿಕಿತ್ ಮಂಜುನಾಥ್ ಅವರು ಇನ್ನಷ್ಟು ಸಾಧನೆಗಳನ್ನ ಮಾಡಬೇಕಿದೆ. ಸೊ ನಿಮ್ಮ ವಿಶಸ್ ಕೂಡ ಅವರಿಗೆ ಇರಲಿ. ಹಾಗೆ ಇವರನ್ನ ನೀವು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಬೇಕು ಅಥವಾ ಲೈಕ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರದ್ದು ಪೇಜ್ ಕೂಡ ಇದೆ, ಫೇಸ್ಬುಕ್ ಪೇಜ್ ಇದೆ, ಅದನ್ನ ಫಾಲೋ ಮಾಡಬಹುದು. ನಾನು ಹೇಳ್ತೀನಿ ಅಡ್ರೆಸ್, ಶಿಫು ವಿಕಿತ್ ಎಂ ಇಂಡಿಯನ್ ಮಾರ್ಷಲ್ ಆರ್ಟಿಸ್ಟ್ ಅನ್ನೋಂತ ಪೇಜ್ ಇದೆ. ಸ್ಪೆಲ್ ಕೂಡ ಮಾಡ್ತೀನಿ, SIFU ವಿಕಿತ್ VIKITM ಇಂಡಿಯನ್ ಮಾರ್ಷಲ್ ಆರ್ಟಿಸ್ಟ್. ಈ ಒಂದು ಪೇಜ್ ಅಲ್ಲಿ ನೀವು ವಿಕಿತ್ ಅವ್ರನ್ನ ಫಾಲೋ ಮಾಡಬಹುದು ಅಂತ ಹೇಳ್ತೀನಿ. ಹಾಗೇನೆ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಕೊನೆಯದಾಗಿ ಏನ್ ಹೇಳ್ತೀರಿ? ನಾನು ನನ್ಮ ಕುಡ್ಲ ಚಾನೆಲ್ ವಾಹಿನಿ ಅವರಿಗೆ ಧನ್ಯವಾದ ಹೇಳ್ತೇನೆ. ನನ್ನನ್ನು ಇಲ್ಲಿ ಕರೆದು ನನ್ನ ಬಗ್ಗೆ ಕೇಳಿ ಎಲ್ಲ ಮೆಸೇಜ್ ನನ್ನ ತುಳುನಾಡದ ಜನರಿಗೆ ಹಾಗೂ ಕರ್ನಾಟಕದ ಜನರಿಗೆ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಕರಾವಳಿ ಹುಡುಗ ವಿಕಿತ್ ಮಂಜುನಾಥ್ ಅವರ ಮಾರ್ಷಲ್ ಆರ್ಟ್ಸ್ ಸಾಧನೆಗಳನ್ನ ನೋಡಿದ್ವಿ. ಇದು ಇವತ್ತಿನ ವಿಶೇಷ. ಸಮಗ್ರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24x7.